ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಜಿಲ್ಲಾ ಪಂಚಾಯತ್ ಬಳ್ಳಾರಿ ಇಲ್ಲಿರುವಂಥ ವಿವಿಧ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಿದ್ವಿ. ಸೊ ನೋಡ್ರಿ, ಈ ಹುದ್ದೆಗಳು ಯಾವ್ದ ಯೋಜನೆ ಅಡಿ ಬರ್ತಿದೆಯಪ್ಪ ಅಂದ್ರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಏನಪ್ಪ ಅಂದ್ರೆ ಈ ಹುದ್ದೆಗಳನ್ನ ಭರ್ತಿ ಮಾಡ್ಕೋತಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ನೋಡ್ರಿ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಅವ್ರು ಏನಪ್ಪ ಅಂದ್ರೆ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾದ್ರೆ ನೀವು ಆನ್ಲೈನ್ ಅರ್ಜಿಯನ್ನು ಯಾವ ತರನಾಗಿ ಸಲ್ಲಿಸಬಹುದಪ್ಪ ಅಂದ್ರೆ https://ballari.nic.in ಇದ್ರ ಮೂಲಕ ನೀವೇನಪ್ಪ ಅಂದ್ರೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಹಾಗಾದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಟೈಮ್ ಯಾವಾಗ ಅದನ್ನ ನೋಡೋಣ. ಫಸ್ಟ್ ವಿವಿಧ ಹುದ್ದೆಗಳೇನಿದೆ ಅಂತ ನೋಡೋಣ. ಫಸ್ಟ್ ಹುದ್ದೆ ಹೆಸರು ನೋಡ್ರಿ, ತಾಲೂಕು ಸಂಯೋಜಕರು ಕಂಪ್ಲಿ ತಾಲೂಕು. ಇಲ್ಲಿ ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ ಒಂದು ಹುದ್ದೆ ಇದೆ. ಇಲ್ಲಿ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ MCR BCA ಆರ್ ಬ್ಯಾಚುಲರ್ಸ್ ಆಫ್ ಇಂಜಿನಿಯರ್ಸ್ ಇನ್ ಕಂಪ್ಯೂಟರ್ ಆರ್ ಎಲೆಕ್ಟ್ರಾನಿಕ್ಸ್ ಆರ್ ಗ್ರಾಜ್ಯುಯೇಷನ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಎನಿ ಅದರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್. ಸೊ ಇಲ್ಲಿ ನೀವೇನ್ ಮಾಡಿರ್ಬೇಕಪ್ಪ ಅಂದ್ರೆ ನಿಮ್ಮ ವಿದ್ಯಾರ್ಹತೆ MCA ಆದ್ರೂ ಆಗಿರ್ಬೋದು, BCR ಆಗಿರ್ಬೋದು, ಅಥವಾ BE ಮಾಡಿರ್ಬೋದು, ಅದು ಕೂಡ ಏನಪ್ಪ ಅಂದ್ರೆ ಕಂಪ್ಯೂಟರ್ ಒಳಗೆ ಅಥವಾ ಎಲೆಕ್ಟ್ರಾನಿಕ್ಸ್ ಒಳಗೆ, ಅಥವಾ ನೀವು ಯಾವ್ದಾದ್ರು ಗ್ರಾಜ್ಯುಯೇಷನ್ ಅದು ಎಸ್ಪೆಷಲಿ ಏನಪ್ಪ ಅಂದ್ರೆ ಕಂಪ್ಯೂಟರ್ ಲಿಟ್ರೇಚರ್ ಅಥವಾ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂತೆ ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ನಿಮ್ಮ ವಯೋಮಿತಿ ಏನಪ್ಪ ಅಂದ್ರೆ 21-40 ವರ್ಷಗಳಿರುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಹುದ್ದೆ ಏನಪ್ಪ ಅಂದ್ರೆ ತಾಂತ್ರಿಕ ಸಹಾಯಕರು ಸಿವಿಲ್. ಇಲ್ಲಿ ನಿಮಗೆ 4 ಹುದ್ದೆಗಳು ಖಾಲಿ ಇದೆ. ಇಲ್ಲಿ ನಿಮಗೆ ವಿದ್ಯಾರ್ಹತೆ ಏನಿದೆ ಅಂದ್ರೆ BE ಅಥವಾ BTech ಇನ್ ಸಿವಿಲ್ ಇಂಜಿನಿಯರಿಂಗ್, ಅಂದ್ರೆ ನೀವು ಸಿವಿಲ್ ಇಂಜಿನಿಯರ್ ಆಗಿರಬೇಕು ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಒಳಗೆ ನೀವು ಸಿವಿಲ್ ಇಂಜಿನಿಯರಿಂಗ್ ನ ಚೂಸ್ ಮಾಡಿರ್ಬೇಕು. ಇಲ್ಲಿ ಕೂಡ ನಿಮ್ಮ ವಯೋಮಿತಿ ಏನಪ್ಪ ಅಂದ್ರೆ 21-40 ವರ್ಷಗಳು. ಇದಾದ್ಮೇಲೆ ನೋಡ್ರಿ, ತಾಂತ್ರಿಕ ಸಹಾಯಕರು ತೋಟಗಾರಿಕೆ. ಇಲ್ಲಿ ಒಟ್ಟು ಹುದ್ದೆಗಳು 6 ಇವೆ. ಇಲ್ಲೇನು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಗ್ರಾಜ್ಯುಯೇಷನ್ ಇನ್ ಹಾರ್ಟಿಕಲ್ಚರ್ ಆರ್ ಅದರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ವಿತ್ ಕಂಪ್ಯೂಟರ್ ನಾಲೆಜ್. ಸೊ ನೀವು ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ನೀವು ಪದವಿಯನ್ನು ಪಡೆದಿರಬೇಕು ಅಥವಾ ತತ್ಸಮಾನ್ ವಿದ್ಯಾರ್ಹತೆನ ಹೊಂದಿರಬೇಕಾಗತ್ತೆ. ಜೊತೆಗೆ ನೋಡ್ರಿ, ನಿಮಗೆ ಕಂಪ್ಯೂಟರ್ ಜ್ಞಾನ ಏನಿದೆ ಅಲ್ಲ ಅದು ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಆಗಿದೆ. ಇಲ್ಲಿ ನಿಮ್ಮ ವಯೋಮಿತಿ ಎಷ್ಟಿದೆ ಅಂದ್ರೆ 21-40 ವರ್ಷಗಳು. ತಾಂತ್ರಿಕ ಸಹಾಯಕರು ಅರಣ್ಯ, ಇಲ್ಲಿ 2 ಹುದ್ದೆಗಳು ಖಾಲಿ ಇದೆ. ಗ್ರಾಜ್ಯುಯೇಷನ್ ಇನ್ ಫಾರೆಸ್ಟ್ರಿ ಆರ್ ಅದರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ವಿತ್ ಕಂಪ್ಯೂಟರ್ ನಾಲೆಜ್, ಅಂದ್ರೆ ಈ ಅರಣ್ಯ ವಿಭಾಗದಲ್ಲಿ ನೀವು ಪದವಿಯನ್ನು ಪಡೆದಿರಬೇಕು ಅಥವಾ ಅರಣ್ಯ ವಿಷಯದಲ್ಲಿ ನೀವು ಪದವಿಯನ್ನು ಪಡೆದಿರಬೇಕು ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಜೊತೆಗೆ ಕಂಪ್ಯೂಟರ್ದ ಬಗ್ಗೆ ಜ್ಞಾನ ನಿಮಗೆ ಇರಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ವಯೋಮಿತಿ ಎಷ್ಟಿದೆ ಅಂದ್ರೆ 21-40 ವರ್ಷಗಳು. ತಾಂತ್ರಿಕ ಸಹಾಯಕರು ಕೃಷಿ, 2 ಹುದ್ದೆಗಳಿವೆ. ಗ್ರಾಜ್ಯುಯೇಷನ್ ಇನ್ ಅಗ್ರಿಕಲ್ಚರ್ ಆರ್ ಅದರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ವಿತ್ ಕಂಪ್ಯೂಟರ್ ನಾಲೆಜ್. ಇಲ್ಲಿ ನೀವೇನಪ್ಪ ಅಂದ್ರೆ ಅಗ್ರಿಕಲ್ಚರ್ ಒಳಗೆ ಪದವಿಯನ್ನು ಪಡೆದಿರಬೇಕು ಅಥವಾ ಅಗ್ರಿಕಲ್ಚರಲ್ ಬ್ಯಾಚುಲರ್ಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಜೊತೆಗೆ ಕಂಪ್ಯೂಟರ್ ಜ್ಞಾನ ಇರಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ಕೂಡ ನಿಮ್ಮ ವಯೋಮಿತಿ 21-40 ವರ್ಷಗಳು. ಇದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಥವಾ ಆಡಳಿತಾತ್ಮಕ ಸಹಾಯಕರು ತಾಲೂಕು ಪಂಚಾಯಿತಿ. ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ 5 ಹುದ್ದೆಗಳಿವೆ. ವಿದ್ಯಾರ್ಹತೆ ನೋಡ್ರಿ, ಕನಿಷ್ಠ ನಿಮ್ದೇನಪ್ಪ ಅಂದ್ರೆ BCOM ಆಗಿರಬೇಕು. ವಿದ್ಯಾರ್ಹತೆಯಲ್ಲಿ BCOM ಬ್ಯಾಚುಲರ್ ಆಫ್ ಕಾಮರ್ಸ್ ಪದವಿಯನ್ನು ಪಡೆದಿರಬೇಕು. ಕನಿಷ್ಠ 6 ತಿಂಗಳು ನಿಮ್ಗೆ ಏನಪ್ಪ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಹೊಂದಿರುವ ಪ್ರಮಾಣ ಪತ್ರ ನೋಂದಾಯಿತ ಸಂಸ್ಥೆಯಿಂದ ಪಡೆದಿರಬೇಕು. ಅಂದ್ರೆ ನೀವು ಕಂಪ್ಯೂಟರ್ ಕೋರ್ಸ್ ಮಾಡಿದ್ದನ್ನ ಈ ನೋಂದಾಯಿತ ಸಂಸ್ಥೆಯಿಂದ ಏನ್ ಸರ್ಟಿಫಿಕೇಟ್ ಪಡಿತಿರಲ್ಲ ಅದಿರಬೇಕು. ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಹಾಗೂ MS ಆಫೀಸ್ ನಲ್ಲಿ ಉತ್ತಮ ಕಾರ್ಯನಿರ್ವಹಣೆ ಅನುಭವ ನಿಮಗೆ ಇರಬೇಕಾಗ್ತದೆ. ಇಲ್ಲಿ ನಿಮ್ಮ ವಯೋಮಿತಿ ಕೂಡ 21-40 ವರ್ಷಗಳು. ಗಣಕಯಂತ್ರ ನಿರ್ವಾಹಕರು, ತಾಲೂಕು ಪಂಚಾಯತ್ ಕಂಪ್ಲಿ ಮತ್ತು ಕುರುಗೋಡು. ಇಲ್ಲಿ ನಿಮಗೆ 2 ಹುದ್ದೆಗಳಿವೆ. ವಿದ್ಯಾರ್ಥಿ ನೋಡ್ರಿ, ಯಾವುದೇ ಪದವಿ ಅಂದ್ರೆ ಎನಿ ಗ್ರಾಜ್ಯುಯೇಷನ್ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಕನಿಷ್ಠ 6 ತಿಂಗಳ ಕಂಪ್ಯೂಟರ್ ಜ್ಞಾನ ಹೊಂದಿರುವ ಬಗ್ಗೆ ಪ್ರಮಾಣ ಪತ್ರ, ಅಂದ್ರೆ ಸರ್ಕಾರದಿಂದ ನೋಂದಾಯಿತ ಸಂಸ್ಥೆಯಿಂದ ನಿಮ್ಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಪ್ರಮಾಣ ಪತ್ರ ಕೊಡ್ತಾರಲ್ಲ, ಅದ್ರೊಳಗೆ ಏನಪ್ಪ ಅಂದ್ರೆ ಕನಿಷ್ಠ 6 ತಿಂಗಳು ನಿಮ್ಗೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಇರುವಂತಹ ಪ್ರಮಾಣ ಪತ್ರ ಇರಬೇಕು. ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಹಾಗೂ MS ಆಫೀಸ್ ನಲ್ಲಿ ಉತ್ತಮ ಕಾರ್ಯನಿರ್ವಹಿಸಲು ಅನುಭವವನ್ನು ಹೊಂದಿರಬೇಕು. ನಿಮ್ಮ ವಯೋಮಿತಿ ಕೂಡ 21-40 ವರ್ಷ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಏನಪ್ಪ ಅಂದ್ರೆ 23/8/2022. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/9/2022. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ಯಾವಾಗ ನಡೆಯುತ್ತೆ ಅಂದ್ರೆ 12/9/2022 ನಡೆಯುತ್ತೆ. ಅಭ್ಯರ್ಥಿಗಳ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡುವ ದಿನಾಂಕ 19/9/2022. ತಾತ್ಕಾಲಿಕ ಮೆರಿಟ್ ಪಟ್ಟಿಗಳಿಗೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ, ಅಂದ್ರೆ ನಿಮ್ಮ ಮೆರಿಟ್ ಲಿಸ್ಟ್ಗೆ ಏನಾದರೂ ಆಕ್ಷೇಪಣೆ ಇದ್ರೆ ಅದನ್ನು ಸಲ್ಲಿಸುವ ದಿನಾಂಕ 19/9/2022 28/9/2022. ಸಲ್ಲಿಕೆಯಾದ ಆಕ್ಷೇಪಣೆಗಳನ್ನು ಪರಿಶೀಲನೆ ಮಾಡಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ ಮಾಡುವ ದಿನಾಂಕ 30/9/2022. ಆಡಳಿತಾತ್ಮಕ ಸಹಾಯಕ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ 1:5 ರ ಮೆರಿಟ್ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು
ಹಮ್ಮಿಕೊಳ್ಳುವ ದಿನಾಂಕಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಸೊ ನೋಡ್ರಿ, ಈ ಆಡಳಿತಾತ್ಮಕ ಸಹಾಯಕರು ಮತ್ತು ಡಾಟಾ ಎಂಟ್ರಿ ಆಪರೇಟರ್ಗೆ ಏನು ಮೆರಿಟ್ ಲಿಸ್ಟ್ ತೆಗೆದು ಕಂಪ್ಯೂಟರ್ ಸಾಕ್ಷರತೆ ಪರೀಕ್ಷೆ ನಡೆಸ್ತಾರಲ್ಲ, ಅದನ್ನು ಈ ಬರುವಂಥ ದಿನಗಳಲ್ಲಿ ತಿಳಿಸ್ತಾರೆ ಅಂತ ಹೇಳಿದ್ದಾರೆ. ಸೂಚನೆಗಳು ನೋಡ್ರಿ, ಆರ್ಕೆ ಆದ ಅಭ್ಯರ್ಥಿಗಳು ಹೊರಗುತ್ತಿಗೆ ಆಧಾರದ ಮೇಲೆ ಮಾನವ ಸಂಪನ್ಮೂಲ ಸಂಸ್ಥೆಯ ಮೂಲಕ ಸೇವೆಗೆ ಪಡೆಯಲಾಗುವುದು. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ನಮೂದಿಸಿದ ದಾಖಲೆಗಳಾದ ವಿದ್ಯಾರ್ಹತೆ, ಸೇವಾನುಭವತೆ, ಸಂಬಂಧಪಟ್ಟ ಎಲ್ಲ ಮೂಲ ಪ್ರಮಾಣ ಪತ್ರ ಅಥವಾ ದಾಖಲೆಗಳನ್ನು ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಭ್ಯರ್ಥಿಯ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತ ಹೇಳ್ತಿದ್ದಾರೆ. ದಾಖಲಾತಿ ಪರಿಶೀಲನೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳನ್ನು ವಿದ್ಯಾರ್ಹತೆ ಹೊಂದಿದ ಅಂಕಗಳು ಮತ್ತು ಪಡೆದ ಸೇವಾ ಅನುಭವದ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಚುರಪಡಿಸಲಾಗುವುದು ಅಥವಾ ಪ್ರಕಟ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಸದರಿ ತಾತ್ಕಾಲಿಕ ಮೆರಿಟ್ ಪಟ್ಟಿಗೆ ಆಕ್ಷೇಪಣೆ ಆಹ್ವಾನಿಸಿ ಸಲ್ಲಿಕೆಯಾದ ಆಕ್ಷೇಪಣೆಗಳನ್ನು ನಿಯಮಾನುಸಾರ ಪರಿಶೀಲನೆ ಮಾಡಿ ಅಂತಿಮ ಮೆರಿಟ್ ಪಟ್ಟಿಯನ್ನು ಪ್ರಕಟಗೊಳಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸದರಿ ಮೆರಿಟ್ ಪಟ್ಟಿಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಸಂಬಂಧಪಟ್ಟ ಹುದ್ದೆಗಳ ಅನುಗುಣವಾಗಿ ಆಯ್ಕೆಗೆ ಪರಿಗಣಿಸಲಾಗುವುದು. ಇಲ್ಲಿ ಯಾವುದೇ ತರನಾದ ಸಂದರ್ಶನ ಇರುವುದಿಲ್ಲ. ಖಾಲಿ ಹುದ್ದೆಗಳನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರವು ನೇಮಕಾತಿ ಪ್ರಾಧಿಕಾರ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಳ್ಳಾರಿ ಅವರು ಹೊಂದಿರುತ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಮಾಸಿಕ ಸಂಭಾವನೆ ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ, ತಾಂತ್ರಿಕ ಸಂಯೋಜಕರ ಹುದ್ದೆಗೆ ಮಾಸಿಕ ಸಂಭಾವನೆ ಎಷ್ಟಿದೆ ಅಂದರೆ ಪ್ರತಿ ತಿಂಗಳು ನಿಮಗೆ 24,000 ರೂಪಾಯಿ ಕೊಡ್ತಾರೆ, ಜೊತೆಗೆ ಪ್ರಯಾಣ ಭತ್ತೆ 2,000 ರೂಪಾಯಿ ಕೊಡ್ತಾರೆ. ಇಲ್ಲಿ ತಾಂತ್ರಿಕ ಸಹಾಯಕ ಸಿವಿಲ್ ಹುದ್ದೆಗೆ ನಿಮಗೆ ಪ್ರತಿ ತಿಂಗಳು ಮಾಸಿಕ ಸಂಭಾವನೆ 24,000 ರೂಪಾಯಿಗಳು, ಇನ್ ಕೇಸ್ ನೀವು ಡಿಪ್ಲೊಮಾ ಅಭ್ಯರ್ಥಿಗಳಾಗಿದ್ದರೆ 22,000 ರೂಪಾಯಿಗಳು, ಜೊತೆಗೆ ಪ್ರಯಾಣ ಭತ್ತೆ 2,000 ರೂಪಾಯಿಗಳು. ತಾಂತ್ರಿಕ ಕೃಷಿ ಅರಣ್ಯ ಮತ್ತು ತೋಟಗಾರಿಕಾ ಹುದ್ದೆಗೆ ಮಾಸಿಕ ಸಂಭಾವನೆ 24,000 ರೂಪಾಯಿಗಳು, ಪ್ರಯಾಣ ಭತ್ತೆ 2,000 ರೂಪಾಯಿಗಳು. ಆಡಳಿತಾತ್ಮಕ ಸಹಾಯಕ ಗಣಕ ಯಂತ್ರ ನಿರ್ವಾಹಕರು ಹುದ್ದೆಗೆ ಮಾಸಿಕ ಸಂಭಾವನೆ ಎಷ್ಟಪ್ಪಂದ್ರೆ 15,008 ರೂಪಾಯಿ, ಅಥವಾ ಕಾರ್ಮಿಕ ಇಲಾಖೆಯ ಡಿಇಒ ಹುದ್ದೆಗೆ ನಿಗದಿಪಡಿಸಿದ ಕನಿಷ್ಠ ಮಾಸಿಕ ಸಂಭಾವನೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆಯ್ಕೆ ವಿಧಾನ ಯಾವ ತರ ಇದೆ ನೋಡ್ರಿ. ಈ ಕೆಳಕಂಡ ವಿಧಾನವನ್ನು ಅಳವಡಿಸಿ ಮೆರಿಟ್ ಲಿಸ್ಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಾಲೂಕು ಸಂಯೋಜಕರು ಒಂದು ಹುದ್ದೆಗೆ ಏನಪ್ಪ ಅಂದ್ರೆ ಕನಿಷ್ಠ ವಿದ್ಯಾರ್ಹತೆಗೆ 100 ಅಂಕಗಳಿರುತ್ತೆ, ಸ್ನಾತಕೋತ್ತರ ಪದವಿಗೆ 10 ಅಂಕಗಳು, ನಿಗದಿಪಡಿಸಿದ ಅನುಭವಕ್ಕೆ 10 ಅಂಕಗಳು, ನಿಗದಿಪಡಿಸಿದ 36 ತಿಂಗಳುಗಳು ಅಥವಾ ಹೆಚ್ಚಿನ ಅವಧಿಯ ಅನುಭವಕ್ಕೆ ಗರಿಷ್ಠ 10 ತಿಂಗಳು, ಅಂದ್ರೆ ಪ್ರತಿ ತಿಂಗಳ ಅನುಭವಕ್ಕೆ 0.28 ಅಂಕಗಳನ್ನು ನೀಡಲಾಗುತ್ತದೆ, ಒಟ್ಟು 120 ಅಂಕಗಳು. ಅದೇ ತಾಂತ್ರಿಕ ಸಹಾಯಕ ಟಿಎ ಸಿವಿಲ್ಗೆ ಕನಿಷ್ಠ ವಿದ್ಯಾರ್ಹತೆಗೆ 100 ಅಂಕಗಳು, ಸ್ನಾತಕೋತ್ತರ ಪದವಿಗೆ 10 ಅಂಕಗಳು, ನಿಗದಿಪಡಿಸಿದ ಅನುಭವಕ್ಕೆ ಗರಿಷ್ಠ 10 ಅಂಕಗಳು. ಇಲ್ಲಿ ಕೂಡ ಏನಪ್ಪ ಅಂದ್ರೆ 36 ತಿಂಗಳಿಗೆ ನಿಮಗೆ ಅನುಕೂಲ ಆಗಂಗೆ ಗರಿಷ್ಠ 10 ಅಂಕಗಳನ್ನು ಕೊಟ್ಟಿರ್ತಾರೆ, ಪ್ರತಿ ತಿಂಗಳ ಅನುಭವಕ್ಕೆ ಏನಪ್ಪ ಅಂದ್ರೆ 0.28 ಮಾರ್ಕ್ಸ್ ಅನ್ನ ಕೊಡ್ತಾರೆ. ತಾಂತ್ರಿಕ ಸಹಾಯಕ ಕೃಷಿ ಅಥವಾ ತೋಟಗಾರಿಕೆ ಅಥವಾ ಅರಣ್ಯಕ್ಕೆ ಕನಿಷ್ಠ ವಿದ್ಯಾರ್ಹತೆಗೆ 60 ಅಂಕಗಳಿರುತ್ತೆ, ಸ್ನಾತಕೋತ್ತರ ಪದವಿಗೆ 20 ಅಂಕಗಳು, ನಿಗದಿಪಡಿಸಿದ ಅನುಭವಕ್ಕೆ 20 ಅಂಕಗಳು, ಜೊತೆಗೆ ಇಲ್ಲಿ ನೋಡ್ರಿ ಪ್ರತಿ ತಿಂಗಳು ನಿಮಗೆ ಎಕ್ಸ್ಪೀರಿಯೆನ್ಸ್ಗೆ ಎಷ್ಟು ಅಂಕಗಳನ್ನು ಕೊಡ್ತಾರಪ್ಪ ಅಂದ್ರೆ 0.56 ಮಾರ್ಕ್ಸ್ ಅನ್ನು ಕೊಡ್ತಾರೆ. ಟೋಟಲ್ ನಿಮಗೆ ಗರಿಷ್ಠ ಅಂಕಗಳು ಎಕ್ಸ್ಪೀರಿಯೆನ್ಸ್ಗೆ ಎಷ್ಟಿರುತ್ತಪ್ಪ ಅಂದ್ರೆ 20 ಅಂಕಗಳಿರುತ್ತೆ, ಒಟ್ಟು 100 ಅಂಕಗಳು. ನೆಕ್ಸ್ಟ್ ಆಡಳಿತಾತ್ಮಕ ಸಹಾಯಕ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಕನಿಷ್ಠ ವಿದ್ಯಾರ್ಹತೆಗೆ 100 ಅಂಕಗಳು, ಕಂಪ್ಯೂಟರ್ ಸಾಕ್ಷರತೆ ಪರೀಕ್ಷೆಗೆ 50 ಅಂಕಗಳು, ಆಡಳಿತಾತ್ಮಕ ಸಹಾಯಕರು ಅಥವಾ ಡಿಇಒ ಹುದ್ದೆಗಳಿಗೆ ಆಯ್ಕೆ ಮಾಡಲು ಕನಿಷ್ಠ ವಿದ್ಯಾರ್ಹತೆ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು. ಅಂದ್ರೆ ಯಾರ್ಯಾರೆಲ್ಲ ಆಡಳಿತಾತ್ಮಕ ಸಹಾಯಕರು ಅಥವಾ ಡಿಇಒ ಹುದ್ದೆಗೆ ಸೆಲೆಕ್ಟ್ ಆಗ್ತಿರಲ್ಲ, ಕನಿಷ್ಠ ವಿದ್ಯಾರ್ಹತೆ ಆಧಾರದ ಮೇಲೆ ನಿಮಗೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಮೆರಿಟ್ ಪಟ್ಟಿಯಲ್ಲಿ ಹೆಚ್ಚು ಅಂಕ ಪಡೆದಿರುವ ಅಭ್ಯರ್ಥಿಗಳನ್ನು ಒಂದು ಹುದ್ದೆಗೆ 5ರಂತೆ ಅನುಪಾತದಡಿಯಲ್ಲಿ ಟೈಪಿಂಗ್ ಮತ್ತು ಕಂಪ್ಯೂಟರ್ ಟೆಸ್ಟ್ ಪರೀಕ್ಷೆಗೆ ಹಮ್ಮಿಕೊಳ್ಳಲಾಗುವುದು. ಸೊ ನೋಡ್ರಿ, ಯಾರೆಲ್ಲ ಮೆರಿಟ್ ಪಡೆದಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ 1:5 ರೇಷ್ಯೋದಲ್ಲಿ ಕರೆದು ಅವರಿಗೆ ಕಂಪ್ಯೂಟರ್ ಟೆಸ್ಟ್ ಪರೀಕ್ಷೆನ ಮಾಡಿಸ್ತಾರೆ. ಸದರಿ ಟೈಪಿಂಗ್ ಮತ್ತು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ 25ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳು ಮಾತ್ರ ಅಂತಿಮ ಮೆರಿಟ್ ಪಟ್ಟಿಯನ್ನು ಪರಿಗಣಿಸಲಾಗುವುದು. ಅಂದ್ರೆ ಅಂತಿಮ ಮೆರಿಟ್ ಪಟ್ಟಿಗೆ ಯಾರನ್ನ ಪರಿಗಣಿಸ್ತಾರಪ್ಪ ಅಂದ್ರೆ 25ಕ್ಕಿಂತ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳು. ಸದರಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳು ಕೂಡ ಆದ್ಯತೆ ಇದ್ದು 33% ರಿಸರ್ವೇಷನ್ ನ ಕೊಟ್ಟಿದ್ದಾರೆ. ಸೊ ಇದೇನಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಅಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ. ಸ್ಪೆಷಲ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಗ್ರಾಜ್ಯುಯೇಷನ್ಗೆ ಅವರು ಹುದ್ದೆಗಳನ್ನು ಇಟ್ಟಿಲ್ಲ, ಬೇರೆ ಬೇರೆ ಗ್ರಾಜ್ಯುಯೇಷನ್ಗೆ ಬೇರೆ ಬೇರೆ ತರನಾದಂತಹ ಹುದ್ದೆಗಳನ್ನು ಇಟ್ಟಿದ್ದಾರೆ.
ಹಾಗಾಗಿ ಇದು ಏನಪ್ಪ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ ಏನ್ ಡೌಟ್ಸ್ ಇದೆಯಲ್ಲ ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ಜೊತೆಗೆ ಯಾರ್ಯಾರೆಲ್ಲ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಲ್ಲ ಅವ್ರೇನ್ ಮಾಡ್ರಿ ಅಂದ್ರೆ ಬಳ್ಳಾರಿ ಜಿಲ್ಲಾ ಪಂಚಾಯತ್ ವೆಬ್ಸೈಟ್ ಮೂಲಕನೇ ಅರ್ಜಿಗಳನ್ನ ಸಲ್ಲಿಸ್ರಿ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.